ತನಗೇನು ರಾಜಕಾರಣದಲ್ಲಿ ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ನೋದು ಆಸೆ ಏನಿಲ್ಲ. ಮತ್ತು ನನ್ನ ವಿಚಾರದಲ್ಲಿ ತಗೊಂಡ್ರೆ ಕೂಡ ಇವತ್ತು ನಾನೇನು ಯಾವೊಂದು ಪಕ್ಷವನ್ನು ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಸಿದ್ದೀನೋ ನನ್ನ ಶತ್ರುಗಳು ಇವತ್ತು ಕಾಂಗ್ರೆಸ್ ಅವರು ಆಗಿರ್ಬೋದು, ಅವ್ರ ರಾಜಕೀಯ ಧರ್ಮ ನನಗೆ ತೊಂದರೆ ಕೊಟ್ಟಿರ್ಬೋದು, ಆದರೆ ನಮ್ಮವನು ಕೂಡ ಇವತ್ತು ನನಗೆ ತೊಂದರೆ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಇವತ್ತು ನಾನು ಬರುವಂಥ ದಿನಗಳಲ್ಲಿ ಯಾವ ಸ್ಟೆಪ್ಪನ್ನು ನಾನು ತಗೊಂಡು ಮುಂದಕ್ಕೆ ಹೋಗ್ತೇನೋ ಇನ್ನು ಕೇವಲ ಕೆಲವೇ ದಿವಸಗಳಿದೆ. ನಾನಂತೂ ಪಬ್ಲಿಕ್ ಲೈಫಲ್ಲಿ ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಇಡೀ ನನ್ನ ಬಳ್ಳಾರಿ ಮುಸಲ್ಮಾನ್ ಬಾಂಧವರು ಕೂಡ ಬರ್ತಾರೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ. ಹಾಗಾಗಿ ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾನು ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಅವ್ರಿಗಾಗಿರ್ಬೋದು, ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ತಾವೆಲ್ಲರೂ ಕೂಡ ಜೊತೆಯಲ್ಲಿರಿ. ಈ ಹಿಂದೆ ಅವ್ರು ಯಾವುದೋ ಒಂದು ಮಾತನ್ನು ಮಾತಾಡಿದ್ದಾರೆ ಅಂತೇಳಿ ಕೆಲವೊಬ್ಬರೆಲ್ಲ ಕೂಡ ಅಪಪ್ರಚಾರ ಮಾಡ್ತಾ ಇರ್ಬೋದು, ಅವರು ಆ ಮಾತು ಮಾತಾಡಿದ್ದಕ್ಕೆ ಕೂಡ ಅವ್ರಿಗೆ ಕ್ಷಮೆ ಕೇಳಿದ್ದಾರೆ. ಆ ಮಾತಿನ ಹಿಂದೆ ಕೂಡ ಯಾರು ಅವ್ರನ್ನ ಪ್ರೋತ್ಸಾಹ ಮಾಡಿ ಆ ಮಾತುಗಳನ್ನ ಮಾತಾಡಿಸಿದ್ದಾರೆ ಅನ್ನೋದು ಮುಂದೆ ಬರೋ ದಿನಗಳಲ್ಲಿ ನಾನು ಸಾರ್ವಜನಿಕವಾಗಿ ಹೇಳುವಂಥ ದಿನ ಬಂದೇ ಬರುತ್ತೆ. ಹಾಗಾಗಿ ಇವತ್ತು ನಮ್ಮ ಬಳ್ಳಾರಿ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ತರೇನೇ ನಾವು ಬದುಕ್ತಾ ಇದ್ದೀವಿ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಇವತ್ತು ಅಣ್ಣ ತಮ್ಮಂದ್ರಾಗೆ ನಾವು ಬದುಕ್ತಾ ಇದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ, ಇವತ್ತು ಇಡೀ ಭಾರತದಲ್ಲಿ ಇವತ್ತು ಯಾವುದ್ಯಾವುದು ಘಟನೆಗಳೆಲ್ಲ ಆಯಿತು, ಆ ಪಿ ಎಫ್ ಅವ್ರನ್ನ ಅರೆಸ್ಟ್ ಮಾಡಬೇಕು, ಎಸ್ ಡಿ ಪಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ, ಆದರೆ ನಮ್ಮ ಬಳ್ಳಾರಿಯಲ್ಲಿ ಯಾವುದೇ ಒಂದು ಘಟನೆ ಆಗಿಲ್ಲ ಅಂತಂದರೆ ಅದು ನಮ್ಮ ಬಳ್ಳಾರಿ ಮುಸಲ್ಮಾನರಲ್ಲಿ ಇರುವಂಥ ಒಂದು ಪ್ರೀತಿ ಮತ್ತು ನಮ್ಮ ಭಾರತ ದೇಶದ ಮೇಲೆ ಬಳ್ಳಾರಿ ಮೇಲೆ ಇರುವಂಥ ಒಂದು ಪ್ರಾಮಾಣಿಕತೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ರಾಜಕೀಯದಲ್ಲಿ ಯಾರೇ ಏನೇ ಪ್ರಯತ್ನ ಮಾಡಿದ್ರು ಕೂಡ ನಾವು ನೀವು ಇವತ್ತು ನಾವು ಅಣ್ಣ ತಮ್ಮಂದ್ರಾಗೆ ಬದುಕೋಣ. ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಇವತ್ತು ನಾನು ನಾಳೆ ನವೆಂಬರ್ 6 ನಂತರ ಬಳ್ಳಾರಿಯಿಂದ ಕೋರ್ಟ್ ಆದೇಶದ ಪ್ರಕಾರ ನಾನು ಮತ್ತೆ ಹೊರಗಡೆ ಹೋಗ್ತಾ ಇದ್ದೇನೆ. ಹೊರಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸಲ ನಾನು ಹೋಗಿ ಬೆಂಗಳೂರಲ್ಲಿ ಕುತ್ಕೊಳ್ಳೋದಿಲ್ಲ, ನಾನು ಪಬ್ಲಿಕಲ್ಲಿ ಹೋಗ್ತಾ ಇದ್ದೀನಿ ನಾನು. ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರ ಇರಲಿ ಕೂಡ ಬರೋ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಯಾವ ಒಂದು ನನ್ನ ಉದ್ದೇಶಗಳು ನನ್ನ ನಿರ್ಣಯಗಳು ಅದನ್ನು ನಿಮಗೆ ಕೇವಲ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ಏನೇ ಇದ್ರೂ ಕೂಡ ರಾಜಕೀಯವಾಗಿ ಇನ್ನೊಂದು ಅನ್ನೋದನ್ನ ಬಿಟ್ಟು ತಾವೆಲ್ಲರೂ ಕೂಡ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಈ ಒಂದು ಒಗ್ಗಟ್ಟು ಇರಲೇ. ಇವತ್ತು ಈ ಒಂದು ಮಿಲಾದ್ ಕಪ್ ಏನಿದೆ, ಈ ಒಂದು ಮಿಲಾದ್ ಕಪ್ಪನ್ನ ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತ ಮಾಡಿದ್ದೇನೆ. ಇವತ್ತು ನಮ್ಮ ಮೆಹಫೂಜ್ ಅಲಿ ಖಾನ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಇರುವಂತ ಮುಸಲ್ಮಾನ್ ಬಂಧುಗಳಿಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಸ್ಟೇಟ್ ಲೆವೆಲಲ್ಲಿ ಈ ಕಾರ್ಯಕ್ರಮ ಆಗೋದಿಕ್ಕೆ ನಿಮ್ಮೆಲ್ಲರೂ ಜೊತೆಯಲ್ಲಿ ನಮ್ಮ ಕುಟುಂಬ ಇದ್ದೇ ಇರುತ್ತೆ ಅಂತೇಳಿ ಮಾತನ್ನು ಕೊಟ್ಟು ನನ್ನ ಈ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.